फ्रेंड्स इवत ना निमेलू अखी हिटली इन वेरइटी स्नैक्स तोर्ता ना हेची रेसिपीस नुन चल सब्सक्रैबी सपोर्टी फ्रेंड्स पकदली बेल ईकन कूड़ा क्ली हेगो स्नैक्स अंत नोड़ पात्र के नानून लोटदूर तक इवगे वो अर्ध टेबल स्पून उप मत एर वेणमेणिकायन सण कटमीटी अद्न हाँताी हाँबिटू चेना कदी बरु अली तनक इन बिड़ो ಚೆನ್ನಾಗಿ ಇವಾಗ ನೀರು ಕುದಿ ಬಂದಿದೆ ಇದಕ್ಕೆ ಒಂದು ಬೌಲ್ ಅಷ್ಟು ಅಕ್ಕಿ ಹಿಟ್ಟನ್ನ ಹಾಕ್ತಾ ಇದೀನಿ ಇವಾಗ ಹಾಕೊಂಡ್ಬಿಟ್ಟು ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ ನಿಮಗೆ ಅಳತೆ ಗೊತ್ತಾಗಿಲ್ಲ ಅಂತಂದ್ರೆ ಯಾವ ಲೋಟದಲ್ಲಿ ನೀವು ನೀರು ತಗೊಂಡಿರ್ತಿರಲ್ವಾ ಅದೇ ಲೋಟದಲ್ಲಿ ಅಕ್ಕಿ ಹಿಟ್ಟನ್ನ ತಗೊಳ್ಳಿ ಅಕ್ಕಿ ಹಿಟ್ಟು ತಗೊಂಡ್ಬಿಟ್ಟು ಚೆನ್ನಾಗಿ ಕುದ್ದಾದ ಮೇಲೆ ನೀರಲ್ಲಿ ಹಾಕಿಬಿಟ್ಟು ಚೆನ್ನಾಗಿ ಈ ತರ ಮಿಕ್ಸ್ ಮಾಡ್ಕೋಬೇಕು ಇವಾಗ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇವಾಗ ಇದು ಬಿಸಿ ಇರೋದ್ರಿಂದ ನಾದಲಿಕ್ಕೆ ಕಷ್ಟ ಆಗುತ್ತೆ ಒಂದು ಸ್ವಲ್ಪ ಆರಕ್ಕೆ ಬಿಡೋಣ ಇದನ್ನ ಇವಾಗ ಇದನ್ನ ಆರಲಿಕ್ಕೆ ಈ ತರ ಹಾಕೊಂಡ್ಬಿಟ್ಟು ಒಂದು ಸ್ವಲ್ಪ ಸ್ಪ್ರೆಡ್ ಮಾಡಿಬಿಟ್ಟು ಒಂದು 2 ರಿಂದ 3 ನಿಮಿಷ ಬಿಡೋಣ ಇವಾಗ ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಅಜವಾನ್ ಕಾಳು ಹಾಕ್ತಾ ಇದೀನಿ ಇವಾಗ ಚಪಾತಿ ಲಟ್ಸಲಿಕ್ಕೆ ಅಥವಾ ರೊಟ್ಟಿ ಲಟ್ಸಕ್ಕೆ ಹೇಗೆ ಹಿಟ್ಟನ್ನ ನಾವು ರೆಡಿ ಮಾಡ್ಕೊಂತೀವಲ್ವಾ ಅದೇ ಕನ್ಸಿಸ್ಟೆನ್ಸಿ ಅಲ್ಲಿ ಇವಾಗ ಹಿಟ್ಟನ್ನ ರೆಡಿ ಮಾಡ್ಕೊಳ್ಳೋಣ ನಿಮಗೆ ಏನಾದರೂ ಹದ ಸಿಗಲಿಲ್ಲ ಅಂದ್ರೆ ಒಂದು ಸ್ವಲ್ಪ ನೀರು ಕೂಡ ಆಡ್ ಮಾಡ್ಕೊಂಡ್ಬಿಟ್ಟು ಕರೆಕ್ಟ್ ಹದ ಬರೋ ತನಕ ಇದನ್ನ ಚೆನ್ನಾಗಿ ನಾದ್ಕೊಳ್ಳೋಣ ನೋಡಿ ಇವಾಗ ಚೆನ್ನಾಗಿ ನಾದ್ಕೊಂಡಿದ್ದೀನಿ ಇದನ್ನ ಈ ತರ ಕನ್ಸಿಸ್ಟೆನ್ಸಿ ಇರಬೇಕು ಇಷ್ಟು ಸಾಫ್ಟ್ ಆಗಿರಬೇಕು ಅಂದ್ರೆ ಕರೆಕ್ಟ್ ಆಗಿ ನಿಮ್ಮ ಚಿಪ್ಸ್ ಬರುತ್ತೆ ಇವಾಗ ಒಂದು ಬಾಲ್ ಸೈಜ್ ಅಷ್ಟು ಹಿಟ್ ತಗೊಂಡಿದ್ದೀನಿ ಇದನ್ನ ಇವಾಗ ಅಂಗೈ ಆಗಲಕ್ಕಿಂತ ಒಂದು ಸ್ವಲ್ಪ ದೊಡ್ಡದಾಗಷ್ಟು ರೊಟ್ಟಿ ತರ ಇದನ್ನ ಚೆನ್ನಾಗಿ ನಾವು ಉತ್ಕೊಳ್ಳೋಣ ಥಿಕ್ನೆಸ್ ಬಂದ್ಬಿಟ್ಟು ಜಾಸ್ತಿ ತೆಳು ಬೇಡ ಒಂದು ಸ್ವಲ್ಪ ಕಾಯಿನ್ ಥಿಕ್ನೆಸ್ ಇದ್ದರೆ ಸಾಕು ನೋಡಿ ಇವಾಗ ಚೆನ್ನಾಗಿ ಉತ್ಕೊಂಡಿದ್ದೀನಿ ನಮಗೆ ಚಿಪ್ಸ್ ಶೇಪ್ ಕರೆಕ್ಟ್ ಆಗಿ ಬರಬೇಕು ಅಂತಂದ್ರೆ ಇದು ಹಿಟ್ ಬಂದ್ಬಿಟ್ಟು ರೌಂಡ್ ಆಗಿ ನಾವು ಮಾಡ್ಕೋಬೇಕು ಅದಕ್ಕೋಸ್ಕರ ಈ ತರ ತಟ್ಟೆ ಇಟ್ಬಿಟ್ಟು ಎಕ್ಸ್ಟ್ರಾ ಎಲ್ಲ ನಾನು ತಕೊಳ್ತಾ ಇದೀನಿ ನೋಡಿ ಇವಾಗ ಎಕ್ಸ್ಟ್ರಾ ಎಲ್ಲ ತೆಗೆದುಬಿಟ್ಟು ಇವಾಗ ಶೇಪ್ ಕಟ್ ಮಾಡೋಣ ಫಸ್ಟ್ ನಡುವಿಗೆ ಈ ತರ ನಾಲ್ಕು ಫಸ್ಟ್ ಶೇಪ್ ಮಾಡ್ಕೊಂಡ್ಬಿಟ್ಟು ಆಮೇಲೆ 8 ಆಗಿ ಡಿವೈಡ್ ಮಾಡಬೇಕು ಕರೆಕ್ಟ್ ಆಗಿ ಸೈಡ್ ಡಿಸ್ಟೆನ್ಸ್ ನೋಡಿಬಿಟ್ಟು ಈಕ್ವಲ್ ಆಗಿ ಡಿವೈಡ್ ಮಾಡ್ಕೊಂಡ್ರೆ ಶೇಪ್ಸ್ ಚೆನ್ನಾಗಿ ಬರುತ್ತೆ ಇವಾಗ ಹೇಗೆ ಶೇಪ್ ಮಾಡೋದು ಅಂತ ನಾನು ತೋರಿಸ್ತೀನಿ ಅಗಲ ಇರೋ ಶೇಪ್ ಬಂದ್ಬಿಟ್ಟು ನಮ್ಮ ಕಡೆ ಇರಬೇಕು ಈ ತರ ಒಳಗಡೆ ಫೋಲ್ಡ್ ಮಾಡ್ತಾ ಮಾಡ್ತಾ ಬಂದ್ಬಿಟ್ಟು ಎಂಡ್ ಏನಿದೆ ಈ ತರ ಆದಮೇಲೆ ಒಂದು ಸ್ವಲ್ಪ ಪ್ರೆಸ್ ಮಾಡಿ ಇಡಬೇಕು ಇದೆ ತರ ಸುಮಾರು ನಾವು ಮಾಡಿ ಇಟ್ಕೊಳ್ತಾ ಇದೀನಿ ಈ ಚಿಪ್ಸ್ ಅನ್ನು ನೀವು 1 ಮಂತ್ ತನಕನು ಸ್ಟೋರ್ ಮಾಡಿಡಬಹುದು ಏರ್ ಟೈಟ್ ಕಂಟೇನರ್ ಅಲ್ಲಿ ಅದಕ್ಕೆ ಈ ತರ ಸುಮಾರು ಮಾಡಿ ಇಟ್ಕೋಬಹುದು ನೀವು ಇವಾಗ ಮಾಡಿದ ಚಿಪ್ಸ್ ಅನ್ನು ಎಣ್ಣೆ ಕಾದಿದೆ ಅದರಲ್ಲಿ ಹಾಕ್ತಾ ಇದೀನಿ ಹಾಕೊಂಡ್ಬಿಟ್ಟು ಚೆನ್ನಾಗಿ ಇದನ್ನ ಫ್ರೈ ಮಾಡ್ಕೊಳ್ಳೋಣ ಇವಾಗ ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಬಿಟ್ಟು ಒಂದು 3 ರಿಂದ 4 ನಿಮಿಷ ಚೆನ್ನಾಗಿ ಫ್ರೈ ಆಗಬೇಕಾಗುತ್ತೆ ಇದು ನೋಡಿ ಕಲರ್ ಎಲ್ಲ ಚೇಂಜ್ ಆಗ್ತಾ ಇದೆ ಲೈಟ್ ಆಗಿ ನೋಡಿ ಈ ತರ ಕಲರ್ ಬಂದ್ರೆ ಕರೆಕ್ಟ್ ಆಗಿ ಫ್ರೈ ಆಗಿದೆ ಮತ್ತೆ ಬಾಳ ಕ್ರಿಸ್ಪಿ ಆಗಿನೂ ಕೂಡ ಬಂದಿರುತ್ತೆ ಇವಾಗ ಇದನ್ನ ತಕೊಳ್ತಾ ಇದೀನಿ ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಚಾಟ್ ಮಸಾಲ 1 ಟೇಬಲ್ ಸ್ಪೂನ್ ಅಷ್ಟು ಖಾರ ಪುಡಿ ಹಾಕ್ತಾ ಇದೀನಿ ಹಾಕೊಂಡ್ಬಿಟ್ಟು ಈ ತರ ಶೇಕ್ ಮಾಡಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಚಾಟ್ ಮಸಾಲ ಮತ್ತೆ ಖಾರದ ಪುಡಿನ ಸ್ನ್ಯಾಕ್ಸ್ ಗೆ ಹತ್ತೋ ಹಾಗೆ ನೋಡಿ ಇವಾಗ ಎಷ್ಟು ಚೆನ್ನಾಗಿ ಬಂದಿದೆ ಶೇಪ್ಸ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಮತ್ತೆ ಕ್ರಿಸ್ಪಿ ಆಗಿನೂ ಕೂಡ ಇರುತ್ತೆ ಮಕ್ಕಳು ಮಾತ್ರ ಬಹಳ ತುಂಬಾ ಇಷ್ಟಪಡುವಂತ ಸ್ನ್ಯಾಕ್ಸ್ ಒಂದ ಸತ ನೀವು ಕೂಡ ಟ್ರೈ ಮಾಡಿ ಹೇಗೆ ಆಗಿದೆ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಧನ್ಯವಾದಗಳು